ಹಾಯ್ ನಮಸ್ಕಾರ, ಹೇಗಿದ್ದೀರಾ ಎಲ್ಲರು? ಜಸ್ಟ್ ಈಗ ಸ್ನಾನ ಎಲ್ಲ ಆಯಿತು, ಆಲ್ರೆಡಿ 11 ಗಂಟೆ ಆಗೋಗಿದೆ. ಡೈಲಿ ಎಲ್ಲ ಇಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗ್ದೋಗ್ತಾ ಇತ್ತು. ಸ್ವಲ್ಪ ಇವತ್ತು ಕ್ಲೀನಿಂಗ್ ಎಲ್ಲ ಕೆಲಸ ಇದ್ದಿದ್ದರಿಂದ ಲೇಟ್ ಆಗೋಯಿತು. ಪೂಜೆ ಎಲ್ಲ ಹಸ್ಬೆಂಡ್ ಮಾಡಿದ್ರಿಂದ ಸ್ವಲ್ಪ ಈಗ ಪೂಜೆ ಕೆಲಸ ಇಲ್ಲ. ಸ್ನಾನ ಎಲ್ಲ ಆದಮೇಲೆ ನೆಕ್ಸ್ಟ್ ನನ್ನ ಸ್ಕಿನ್ ಕೇರು ಏನಿಲ್ಲ, ಸಿಂಪಲ್ ಸ್ಕಿನ್ ಕೇರು ನೋಡಿ. ನಾನು ರೋಸ್ ವಾಟರನ್ನು ಟೋನರ್ ಆಗಿ ಯೂಸ್ ಮಾಡ್ಕೋತೀನಿ. ಇದು ನಮ್ಮ ಸ್ಕಿನ್ನನ್ನು ಕ್ಲೆನ್ಸ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ನಾನು ಇದನ್ನು ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ಒಂದು ಫೇಸಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಬೇಕು, ಹಾಗಾಗಿ ನಾನು ಒಂದು 5 to 10 seconds ಹಾಗೆ ಬಿಡ್ತೀನಿ. ಡ್ರೈ ಸ್ಕಿನ್ ಇರೋರಿಗೆಲ್ಲ ಇದು ತುಂಬ ಒಳ್ಳೆಯದು, ಯಾಕಂದರೆ ತುಂಬ ನೋಡಿದ ತಕ್ಷಣವೇ ಗೊತ್ತಾಗ್ತಾ ಇರುತ್ತೆ, ಒಂಥರ ಬೂದು ಬೂದು ಥರ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಇದು ರೋಸ್ ವಾಟರ್ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ರೋಸ್ ವಾಟರ್ ಚೆನ್ನಾಗಿ ಅಬ್ಸರ್ವ್ ಆದಮೇಲೆ ನಾನೀಗ ನೆಕ್ಸ್ಟು ನಿವಿಯಾ ಸಾಫ್ಟ್ ಮಾಯಿಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಮನೇಲಿದ್ದಾಗ ಮಾಯಿಶ್ಚರೈಸರ್ ಕ್ರೀಮ್ ಬಿಟ್ಟರೆ ನಾನು ಇನ್ನೇನು ಯೂಸ್ ಮಾಡಲ್ಲ, ಹೊರಗಡೆ ಹೊರಟಾಗ ಮಾತ್ರ ಕ್ರೀಮ್ನ ಅಪ್ಲೈ ಮಾಡ್ಕೋತೀನಿ. ಮೊದಲಿಂದನೂ ನನಗೆ ಇದೇ ಅಭ್ಯಾಸ, ಯಾವುದೇ ಕ್ರೀಮನ್ನು ನಾನು ಮನೇಲಿದ್ದಾಗ ಅಪ್ಲೈ ಮಾಡ್ಕೊಳ್ಳಲ್ಲ ಮಾಯಿಶ್ಚರೈಸರನ್ನು ಬಿಟ್ಟು. ಸೊ ಸಿಂಪಲ್ ಆಗಿರೋ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಮುಗೀತು. ನೆಕ್ಸ್ಟ್ ಏನಂದರೆ, ನನ್ನ ಕೂದಲು ತುಂಬಾ ಒಂಥರ ರಫ್ ರಫ್ ಕರ್ಲಿ ಜೊತೆಗೆ ರಫ್ ರಫ್ ತುಂಬ ಇದೆ. ಕಂಡೀಷ್ನರ್ ಹಾಕ್ಕೊಂಡಿರ್ತೀನಿ, ಆದರೂ ಕೂಡ ಒಂಥರ ರಫ್ ಅನ್ನಿಸ್ತಾ ಇರುತ್ತೆ, ಯಾಕಂದರೆ ತುಂಬ ಡ್ರೈ ಹೇರ್ಸ್ ಅಂತಾರಲ್ಲ ಆ ಥರ ನನ್ನ ಕೂದಲು. ಕಂಡೀಷ್ನರ್ ಯೂಸ್ ಮಾಡಿದರೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ, ತಲೆ ಸ್ನಾನ ಆದಮೇಲೆ ಲಿವಾನ್ ಸೆರಮನ್ನು ಯೂಸ್ ಮಾಡಿರ್ತೀನಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಒಂಥರ ಈ ಥರ ತುಂಬ ಕರ್ಲಿಯಾಗಿರೋದ್ರಿಂದ ನಾನು ಯಾವ ಥರ ತಲೆ ಬಚ್ಕೊಂಡು ಒಂಥರ ಎದ್ದು ನಿಂತ್ಕೊಳ್ಳೋಕೆ ಶುರು ಆಗುತ್ತೆ ಈ ಥರ. ಅದಕ್ಕೆ ಸೊ ಹಾಗಾಗಿ ನಾನು ಲಿವಾನ್ ಸೆರಮನ್ನು ಯೂಸ್ ಮಾಡಿರ್ತೀನಿ. ಸ್ವಲ್ಪ ಜಸ್ಟ್ 2 ಡ್ರಾಪ್ಸ್ ಸಾಕು ಇದಕ್ಕೆ ನೋಡಿ. ಚೆನ್ನಾಗಿ ರಬ್ ಮಾಡಿ ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಒಂಥರ ಆಯ್ಲಿ ಆಯ್ಲಿ ಆಗಿಬಿಡುತ್ತೆ ಹೇರ್ಸ್ ಎಲ್ಲ ನೋಡಿ. ಇಷ್ಟೇ, ಜಸ್ಟ್ ಇಷ್ಟಾದರೆ ಸಾಕು. ಜಸ್ಟ್ ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು, ಈಗ ನಾನು ಖಾಲಿಯಾಗೇನಿ. ಯಾಕಂದ್ರೆ ಒಂದು 12 ಗಂಟೆಗೆ ಅಡುಗೆ ಶುರು ಮಾಡೀನಿ ಅಂದ್ರೆ ನಾನು ಅಡುಗೆ ಮುಗಿಯೋದನ್ನು 1:15 ಆಗಿಬಿಡ್ತೈತಿ. ಹಾಗಾಗಿ ನಾನು ಲಘುನನ ಶುರು ಮಾಡಿ ಲಘುನ ಮುಗಿಸಿರ್ತೀನಿ. ಮತ್ತು ಲೇಟ್ ಆಯ್ತಂದ್ರೆ ಊಟನೂ ಲೇಟ್ ಆಗಿಬಿಡ್ತೈತಿ, ಮತ್ತು ಕೆಲಸನೂ ಭಾಳ ಲೇಟ್ ಆಯ್ತೇನೋ ಅಂತ ಅನ್ಸಕ್ಕೆ ಶುರು ಆಕತಿ. ಹಾಗಾಗಿ ನಾನು ಅಡುಗೆ ಕೆಲಸ ಮಾತ್ರ ಲಘುನನ ಮುಗಿಸ್ಕೊಂಡಿರ್ತೀನಿ. ಹಾಗಾಗಿ ಕೆಲವೊಬ್ರು ಕೇಳಾಕತ್ತಿದ್ರಿ, ನಿಮ್ಮ ಅತ್ತಿ ಮಾವ ಎಲ್ಲೆದಾರು, ನಿಮ್ಮ ಜೋಡಿ ಹಾಕಿಲ್ಲ, ಯಾವ್ರಾಗಿರ್ತಾರು ಅಂತ ಹೇಳಿ. ನಮ್ಮ ಮಾವ ತಿರ್ಕೊಂಡು ಆಲ್ಮೋಸ್ಟ್ 5 ವರ್ಷ ಆಯಿತು. ಸೊ ಹಾಗಾಗಿ ಈಗ ಅತ್ತೆ ಒಬ್ಬರ ಅದ, ಅವ್ರು ಇರೋದೀಗ ಗೋಕಾಕ್ ಬಾಜು ಒಂದು ಹಳ್ಳಿ, ಅಂದ್ರೆ ಗೋಕಾಕ್ ಫಾಲ್ಸ್ ಬಾಜು ಒಂದು ಹಳ್ಳಿ ಬರ್ತೈತಿ, ಅಲ್ಲಿ ಅದಾರ ಈಗ. ನಮ್ಮ ಮನೆಯವ್ರ ದೊಡ್ಡಣ್ಣ ಇರೋದು ಅದೇ ಹಳ್ಳಿಲಿ. ಸೊ ಹಾಗಾಗಿ ನಮ್ಮ ಅತ್ತೆ ಇರೋದು ಅವ್ರ ಜೊತೆನ, ಯಾಕಂದ್ರೆ ಅವ್ರಿಗೆ ಇಲ್ಲಿ ಬಂದರೆ ಇಲ್ಲಿ ವೆದರ್ ಎಲ್ಲ ಸ್ವಲ್ಪ ಸೆಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಹೆಚ್ಚಾಗಿ ಅವ್ರು ಈ ಕಡೆ ಬರೋದಿಲ್ಲ, ಇಲ್ಲಿ ಬಂದರೆ ಅವರಿಗೆ ಸ್ವಲ್ಪ ಹೆಚ್ಚಾಗಕ್ಕೆ ಶುರು ಆಗ್ತೈತೆ ಅಂತ ಹೇಳ್ತಾರೋ. ಹಾಗಾಗಿ ಅವ್ರು ಇರೋದೀಗ ಫಾಲ್ಸ್ ಬಾಜು ಒಂದು ಹಳ್ಳಿ ಒಳಗೆ. ಯಾವಾಗಲಾದರೂ ಬರ್ತಾಯಿದ್ರು ಮೊದಲು, ಆದರೆ ಈಗ ಬರ್ತಾ ಬರ್ತಾ ಸ್ವಲ್ಪ ವಯಸ್ಸಾದಂಗಾದಂಗೆ ಅವ್ರಿಗೆ ಇಲ್ಲಿ ಹವಾ ಆಗವಲ್ತು. ಹಾಗಾಗಿ ಬೇಡ, ನೀವ ಬಂದಾಗ ಭೇಟಿ ಆಗ್ರಿ, ನಾನಂತೂ ಬರೋದಿಲ್ಲ, ನನಗೆ ಇನ್ನೂ ಜಾಸ್ತಿ ಆಗಿಬಿಡ್ತೈತೆ ಅಲ್ಲಿ ಬಂದ್ರೆ ಅಂತ ಹೇಳ್ತಾರೋ. ಮೊದಲೆಲ್ಲ ಬಂದರೆ ನಮ್ಮ ಜೋಡಿಯೆಲ್ಲ 1 ತಿಂಗಳು 2 ತಿಂಗಳೆಲ್ಲ ಇರ್ತಿದ್ರು. ಈಗ ಸ್ವಲ್ಪ ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಇನ್ನು ವಯಸ್ಸಾಗ್ತಾ ಆಗ್ತಾ ಜಾಸ್ತಿ ಆಗತ್ ಬಿಟ್ಟೈತಿ. ಹಾಗಾಗಿ ಈ ಕಡೆ ನಾ ಬರೋದ ಇಲ್ಲ, ಇನ್ನು ನೀವು ಬಂದಾಗನ ಬೆಟ್ಟೆ ಆಗ್ರಿ ಸಾಕು ಅಂತ ಹೇಳ್ತಾರು. ನಮ್ಮ ಮಾವ ಇದ್ದಾಗ ಅತ್ತೆ ಮಾವ ಜೊತೆಲೇ ಬರ್ತಾ ಇದ್ರೆ, ಯಾವಾಗಲೂ ಬಂದರೆ ಸ್ವಲ್ಪ ದಿವಸ ಇದ್ದು ಹೋಗೋರು. ಅವ್ರು ತಿರ್ಕೊಂಡ್ಮೇಲೇನು ಅತ್ತೆ ಬರ್ತಾ ಇದ್ರು. ಸ್ವಲ್ಪ ಈಗೀಗಂತೂ ಅವ್ರಿಗೆ ಅದು ಹೆಲ್ತ್ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗತ್ ಬಿಟ್ಟತಿ. ಹಾಗಾಗಿ ಬೇಡ, ನಾ ಇಲ್ಲೇ ಇರ್ತಾನೆ ಅಂತ ಹೇಳ್ತಾರು. ಸೊ ಎಷ್ಟೋ ಫೋರ್ಸ್ ಮಾಡಿದ್ರು ಬರೋದು ಇಲ್ಲ. ನಾವ ಹೋದಾಗ ಭೇಟಿಯಾಗಿ ಅವ್ರ ಜೊತೆ ಇದ್ದು ಬಂದಿರ್ತೀವಿ. ಅದ್ರ ಜೋಡಿ ಹೆಂಗಂದ್ರೆ ಅವರು ಹಳ್ಳಿ ವಾತಾವರಣದೊಳಗೆ ಇದ್ದವರು. ಸ್ವಲ್ಪ ಇಲ್ಲೆಲ್ಲ ನಾವು ಸಿಟಿಯಾಗಿ ಹೆಂಗಂದ್ರೆ ಒಳಗೆ ಕೂತ್ಕೋತೇವಿ, ಅವ್ರಿಗೆ ಸ್ವಲ್ಪ ಟೈಮ್ ಪಾಸು ಆಗೋದಿಲ್ಲ. ಆದರೂ ಅವ್ರು ಯಾವತ್ತೂ 1 ತಿಂಗಳು ಇರ್ತಾರೆ, ಹಂಗೇನು ಟೈಮ್ ಪಾಸ್ ಆಗೋದಿಲ್ಲ ಅಂತ ಅನ್ನೋದಿಲ್ಲ. ಆದರೂ ಅವ್ರಿಗೆ ಹಳ್ಳಿ ವಾತಾವರಣಕ್ಕೂ ಇಲ್ಲಿ ಸಿಟಿ ನಾವು ಇರೋದಕ್ಕೂ ಸ್ವಲ್ಪ ವ್ಯತ್ಯಾಸ ಆಗ್ತೈತಿ.
ಒಂದು ತಿಂಗಳ ಮೇಲೆ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ, ಹೋಗ್ತೇನೆ ಹೋಗ್ತೇನೆ ಅಂತ ಶುರು ಮಾಡ್ತಾರೆ. ಸೊ ನಾವು ಜಾಸ್ತಿ ಫೋರ್ಸ್ ಮಾಡಿದ್ರೆ ಕಟ್ಟಿ ಹಾಕ್ದಂಗೆ ಆಗ್ತದೆ ಅಂತ ಹೇಳಿ. ಸೊ ಹಂಗಾಗಿ ನಾವು ಅಷ್ಟು ಒತ್ತಾಯ ಮಾಡಕ್ ಹೋಗೋದಿಲ್ಲ. ಮತ್ತೆ ಅದ್ರ ಜೋಡಿ ಇನ್ನೊಂದು ಏನಂದ್ರೆ, ಅವ್ರು ಜೋಳದ ರೊಟ್ಟಿ ಮಿಸ್ ಮಾಡ್ದೆ ತಿಂತಾರೆ ಮನೆಯಾಗೆಲ್ಲ. ಡೈಲಿ ನಾಷ್ಟಾದಿಂದ ಹಿಡಿದು ಅವರು ಏನು ನಾಷ್ಟ ಅಂದ್ರೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತಾರೆ ಬಿಟ್ರೆ, ಇಲ್ಲ ಅಂದ್ರೆ ಜೋಳದ ರೊಟ್ಟಿನೇ ಮಾಡಿಬಿಡ್ತಾರೆ. ನಾವೆಲ್ಲ ಹೆಂಗಂದ್ರೆ ಬೆಳಿಗ್ಗೆ ನಾಷ್ಟ ಮತ್ತು ಮಧ್ಯಾಹ್ನ ನಾವು ಹೆಚ್ಚಾಗಿ ಸ್ವಲ್ಪ ಅಡುಗೆ ಒಳಗೆ ಜೋಳದ ರೊಟ್ಟಿಗಿಂತ ಹೆಚ್ಚು ನಾವು ಚಪಾತಿ ಮಾಡ್ತೇವೆ. ಅವ್ರಿಗೆ ಚಪಾತಿ ಜಾಸ್ತಿ ಡೈಜೆಷನ್ ಆಗೋದಿಲ್ಲ ನಮ್ಗೆ ಅಂತ ಹೇಳ್ತಾರೋ. ಸ್ವಲ್ಪ ಅಡುಗೆ ಒಳಗೂ ಸ್ವಲ್ಪ ಅವ್ರಿಗೆ ಅಷ್ಟು ಅಲ್ಲಿ ಹಂಗೆ ಅವ್ರಿಗೆ ಇಲ್ಲಿ ಕಂಫರ್ಟೇಬಲ್ ಅನಿಸೋದಿಲ್ಲ. ಸೊ ಹಾಗಾಗಿ ಯಾವಾಗಲಾದರೂ ಬಂದು ಹೋಗ್ತಾರೋ, ಬಂದಾಗ ಸ್ವಲ್ಪ ಆದಷ್ಟು ನಾನು ಜೋಳದ ರೊಟ್ಟಿ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಆದರೂ ಕೂಡ ಅಲ್ಲಿ ಹವಾ ಮತ್ತು ಇಲ್ಲಿ ಹವಾ ಅವ್ರಿಗೆ ಅಷ್ಟು ಸೆಟ್ ಆಗೋದಿಲ್ಲ, ಅಲ್ಲೇ ಇರ್ತೇನೆ ಅಂತಾರು. ಮೊದಲೆಲ್ಲ ಬಂದು ಹೋಗಿದ್ದಾರು, ಈಗ ಬರ್ತಾ ಬರ್ತಾ ವಯಸ್ಸಾಗಿರೋದ್ರಿಂದ ಅಡ್ಜಸ್ಟ್ ಆಗ್ತಾ ಇಲ್ಲ ಅವ್ರಿಗೆ. ಸೊ ಫ್ರೆಂಡ್ಸ್, ಈಗ ಸಂಜೆ 7 ಗಂಟೆ ಆಗಿದೆ. ನಾನೀಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗು ಮನೆ ಕೆಲಸ, ಅಡುಗೆ, ಸ್ವಲ್ಪ ರೆಸ್ಟು ಇದರಲ್ಲೇ ಮುಗ್ದೋಯ್ತು. ಸೊ ಈಗ 7 ಗಂಟೆ ಆಗಿದೆ. ಮಧ್ಯಾಹ್ನ ಟೈಮಲ್ಲಿ ಬೇಸನ್ ಲಾಡು ಮಾಡಬೇಕು ಅಂತ ಬೇಸನ್ ಹಿಟ್ಟನ್ನೆಲ್ಲ ಚೆನ್ನಾಗಿ ಹುರಿದಿಟ್ಟಿದ್ದೀನಿ ತುಪ್ಪದಲ್ಲಿ. ಯಾಕಂದರೆ ನಾನು ಫ್ರೀ ಟೈಮಲ್ಲಿ ಏನಾದರೂ ಚಕ್ಲಿ ಮತ್ತು ಬೇಸನ್ ಲಾಡು ಆ ಥರ ಮಾಡಿಡ್ತಾ ಇರ್ತೀನಿ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸು. ಬರೀ ನಾವು ಹೊರಗಡೆದೆ ತಂದರೆ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಆದಷ್ಟು ಸ್ವಲ್ಪ ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಏನಾದರೂ ಸ್ನ್ಯಾಕ್ಸನ್ನು. ಸೊ ಇವತ್ತು ಬೇಸನ್ ಲಾಡು ಮಾಡಿಕೊಡು ಅಂತ ಇದೆ ಚಿಕ್ಕವನು. ಸೊ ಹಾಗಾಗಿ ಬೇಸನ್ ಲಾಡುನ ನಾನು ಮಾಡಬೇಕು ಅಂತ ತುಪ್ಪದಲ್ಲೆಲ್ಲ ಹುರಿದಿಟ್ಟಿದ್ದೀನಿ ಆಲ್ರೆಡಿ. ಈಗ ಯಾವ ರೀತಿ ಹುರಿದಿದ್ದೀನಿ, ಎಷ್ಟು ತುಪ್ಪ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ನನ್ನ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀನಿ. ಅದಾದಮೇಲೆ ನಾನು ಬೇಸನ್ ಲಾಡು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ರೆಡಿ ಮಾಡ್ತೀನಿ. ಬೇಸನ್ ಲಾಡು ಮಾಡೋಕ್ಕೆ ನಾನಿಲ್ಲಿ 3 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮೂರು ಕಪ್ ಕಡಲೆ ಹಿಟ್ಟಿಗೆ 1 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ನೀವು ಯಾವುದೇ ಅಳತೆಯಲ್ಲಿ ತೊಗೊಂಡಿದ್ರು ಕೂಡ, ಈಗ ಗ್ಲಾಸ್ ಅಳತೆಯಲ್ಲಿ ತೊಗೊಂಡ್ರೆ 3 ಗ್ಲಾಸ್ ಕಡಲೆ ಹಿಟ್ಟು 1 ಗ್ಲಾಸು ತುಪ್ಪ ತೊಗೋಬೇಕು. ಯಾವುದೇ ಅಳತೆಯಲ್ಲಿ ನೀವು 3 ಕಪ್ಪಲ್ಲಿ ತೊಗೊಂಡ್ರೆ 1 ಅಳತೆ ತುಪ್ಪ ತೊಗೊಂಡಿರಬೇಕು. ನೋಡಿ, ಚೆನ್ನಾಗಿ ನಾನೀಗ ಹುರ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ತಳ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಮುದ್ದೆ ಥರ ಆಗೋಕ್ಕೆ ಶುರು ಆಗಬೇಕು. ಆ ಟೈಮಲ್ಲಿ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ನೋಡಿ, ಈಗ ಮುದ್ದೆ ಥರ ಆಗ್ತಾಯಿದೆ. ನಾನೀಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಹುರಿದಿರೋ ಕಡಲೆ ಹಿಟ್ಟನ್ನು ನಾನೀಗ ಆರೋಕ್ಕೆ ಇಡ್ತಾ ಇದ್ದೀನಿ. ಒಂದು 20-30 ನಿಮಿಷದವರೆಗೂ ಇದು ಆರಬೇಕು. ಬಿಸಿ ಬಿಸಿ ಇರೋವಾಗಲೇ ಲಾಡು ಮಾಡಿದರೆ ಚೆನ್ನಾಗಿರೋದಿಲ್ಲ. ನಾನು ಆಲ್ರೆಡಿ ಕಡಲೆ ಹಿಟ್ಟನ್ನು ಹುರಿದಿಟ್ಟಿದ್ದೀನಿ. ನೋಡಿ, ಹುರಿದ ತಕ್ಷಣವೇ ನಾವು ಲಾಡು ಮಾಡಬಾರ್ದು, ಯಾಕಂದ್ರೆ ಅದು ಸಕ್ಕರೆ ಎಲ್ಲ ಒಂಥರ ಕಲ್ಲು ಕಲ್ಲು ಆದಂಗೆ ಆಗಿಬಿಡ್ತೈತಿ. ಬಿಸಿ ಒಳಗೆ ಸಕ್ಕರೆ ಮಿಕ್ಸ್ ಆದ್ರೆ ಒಂಥರ ಕಲ್ಲು ಕಲ್ಲು ಆದಂಗೆ ಆಗಿಬಿಡ್ತೈತಿ ಉಂಡೆ. ಹಾಗಾಗಿ ಎಲ್ಲ ಹಿಟ್ಟು ಎಲ್ಲ ಪೂರ್ತಿ ಆರಬೇಕು, ಅದಾದಮೇಲೆ ನಾವು ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕು. ಈಗ ಹಿಟ್ಟೆಲ್ಲ ಆರಿದೆ, ಹುರ್ಕೊಂಡಿರೋ ಹಿಟ್ಟೆಲ್ಲ ಕಂಪ್ಲೀಟಾಗಿ ಆರಿದೆ. ನಾನು ಇದಕ್ಕೆ ಸ್ವಲ್ಪ ನೋಡಿ ಇಷ್ಟು ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ ಕಡಲೆ ಹಿಟ್ಟು ತಳ ಬಿಡೋಕ್ಕೆ ಶುರು ಆಗುತ್ತಲ್ಲ ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಕಡಲೆ ಹಿಟ್ಟು ಇರಲಿಲ್ಲ ಅಂದರೆ ಹಸಿ ವಾಸನೆ ಬಂದಂಗೆ ಆಗುತ್ತೆ. ನಾನು 3 ಕಪ್ ಕಡಲೆ ಹಿಟ್ಟಿಗೆ ಈಗ 2.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೆ, ಬಟ್ ಯಾಕೋ ನನಗೆ ಜಾಸ್ತಿ ಅನಿಸ್ತಾ ಇದೆ. ಸೊ 2 ಕಪ್ಪಷ್ಟು ಸಕ್ಕರೆನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ನೋಡಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಪೂರ್ತಿ ಮೈದಾ ಹಿಟ್ಟು ಥರ ಆಗಿಬಿಟ್ರೆ ಒಂಥರ ಬೇಸನ್ ಲಾಡು ಬಾಯಲ್ಲಿ ಅಂಟ್ಕೊಳಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನಾನು 2.5 ಕಪ್ಪಷ್ಟು ಆಲ್ರೆಡಿ ನಾನೀಗ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತರಿ ತರಿಯಾಗಿ, ಆದರೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ. ಯಾಕೋ ನನಗೆ ಸಕ್ಕರೆ ಜಾಸ್ತಿ ಆಗುತ್ತೋ ಏನೋ ಅಂತ ಅನಿಸ್ತಾ ಇದೆ. ನೀವು ಸ್ವೀಟ್ ಜಾಸ್ತಿ ತಿಂದರೆ 2.5 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ನಾನು ಬರೀ ಈಗ 2 ಕಪ್ಪಷ್ಟು ಅಷ್ಟೇ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಸಕ್ಕರೆ ತುಂಬಾ ಕಮ್ಮಿ ತಿನ್ನೋದು. ಸೊ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಕ್ಕರೆ ಪುಡಿ ಮತ್ತು ಕಡಲೆ ಹಿಟ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು, ಪೂರ್ತಿ ಆರೋದು ಬೇಡ, ಇಲ್ಲಾಂದರೆ ತುಪ್ಪ ಗಟ್ಟಿಯಾದಂಗೆ ಆಗಿಬಿಡುತ್ತೆ. ಸ್ವಲ್ಪ ಬೆಚ್ಚಗಿರಬೇಕು, ಉಗುರು ಬೆಚ್ಚಗೆ. ಆ ಥರ ಇದ್ದಾಗ ಸಕ್ಕರೆ ಪುಡಿನ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬ ಈಸಿ. ಇದಕ್ಕೇನು ಪಾಕ ಬೇಕು, ಒಂದೇಳೆ ಪಾಕ ಬೇಕು ಆ ಥರ ಏನಿಲ್ಲ. ಯಾರು ಬೇಕಾದರೂ ಇದನ್ನು ಆರಾಮಾಗಿ ಮಾಡ್ಕೋಬೇಕು. ಆದರೆ ತುಪ್ಪದ ಅಳತೆ ಮಾತ್ರ ಕರೆಕ್ಟಾಗಿ ಗೊತ್ತಾಗಬೇಕಷ್ಟೇ. ಕೆಲವೊಂದು ಸಾರಿ ಏನಾಗುತ್ತೆ, ತುಪ್ಪ ಮೆಜರ್ಮೆಂಟ್ ಅಳತೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ತುಪ್ಪ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ತುಪ್ಪ ಕಡಿಮೆ ಆಗಿಬಿಡುತ್ತೆ. ಕರೆಕ್ಟಾಗಿ ಅಳತೆ ಗೊತ್ತಿದ್ರೆ ಸಾಕು, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಬಂದುಬಿಡುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಖಾಲಿ ಆಗಿರೋದ್ರಿಂದ ನಾನು ಡ್ರೈ ಫ್ರೂಟ್ಸ್ ಏನು ಹಾಕ್ಕೊಳ್ತಾ ಇಲ್ಲ. ನೀವು ಯಾವ್ದು ಬೇಕಾದರೂ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು.
ಚೆನ್ನಾಗಿರುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಉಂಡಿ ಮಾಡಬೇಕಾದ್ರೆ ನೋಡಿ, ಕಡಲೆ ಹಿಟ್ಟನ್ನು ಈ ಥರ ಉಜ್ಜಬೇಕು ಚೆಂದಾಗೆ, ಯಾಕಂದ್ರೆ ತುಪ್ಪ ಸಕ್ಕರೆ ಎಲ್ಲ ಚೆಂದಾಗಿ ಮಿಕ್ಸ್ ಆಕೈತಿ, ಅವಾಗ ಉಂಡಿ ಶೇಪ್ ಕರೆಕ್ಟಾಗಿ ಬರ್ತಾವು. ನೋಡಿರಿ ಯಾವ ಥರ ಬರತ್ತಾವ ಅಂಥೇಳಿ, ತುಪ್ಪ ಕಡಲೆ ಹಿಟ್ಟು ಸಕ್ಕರೆ ಎಲ್ಲ ಕರೆಕ್ಟಾಗಿ ಅಳತೆ ಆಗೈತಿ. ಸೊ ಹಾಗಾಗಿ ಉಂಡಿ ಚಲೋ ಬರತ್ತಾವು. ಇಲ್ಲಿಲ್ಲ ಅಂದರೆ ತುಪ್ಪ ಜಾಸ್ತಿ ಆದರೆ ಭಾಳ ಮೆತ್ತಗಾಗಿ ಬಿಡ್ತಾವು. ನೋಡಿರಿ ನಿಮ್ಗೆ ಯಾವ ಸೈಜ್ ಬೇಕೋ ನೋಡ್ಕೊಂಡು ಕಟ್ಕೋಬೋದು. ಯಾಕಂದರೆ ಕೆಲವೊಮ್ಮೆ ಏನು ಮಾಡ್ತಾರೆ ಮಕ್ಕಳು, ದೊಡ್ಡದು ತೊಗೋತಾರು ಅರ್ಧಂಬರ್ಧ ತಿಂದಿಟ್ಬಿಡ್ತಾರೆ. ನಿಮ್ಗೆ ಆ ಥರ ಅನಿಸಿದ್ರೆ ಸಣ್ಣ ಸಣ್ಣ ಮಾಡಿ ಇಟ್ಬಿಡ್ಬೋದು ಮಕ್ಕಳಿಗೆ. ಉಂಡಿ ರೆಡಿ ಆಯಿತು. ಇದೇ ಸೇಮ್ ಮೆಥಡಲ್ಲಿ ನನಗ ಉಳಿದಿರೋ ಲಾಡುನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ರಿ ನಮ್ಮ ರುಚಿ ರುಚಿಯಾದ ಬೇಸನ್ ಲಾಡು ರೆಡಿ. ನೀವು ಕೂಡ ಮಾಡಿ ನೋಡ್ಬೋದು, ಇದ್ರಾಗ ಏನು ಕಷ್ಟದ ಕೆಲಸ ಇಲ್ಲ, ಯಾರು ಬೇಕಾದರೂ ಮಾಡ್ಬೋದು, ಭಾಳ ಈಸಿ. ಇವತ್ತಿನ ವೀಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂಥೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸಾಗ ತಿಳಿಸ್ರಿ. ಹಂಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಸಿಗೋಣ ಹೊಸ ವೀಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.